ಓಂ ಶಾಂತಿ ಶಿವ ತಂದೆಯ ಮಧುರ ಮಹಾವಾಕ್ಯ ಮುರುಳಿಯ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾಂತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪ್ರಾಣದಾನವನ್ನು ನೀಡುವವರು ತಂದೆಯಾಗಿದ್ದಾರೆ ಅವರು ಜ್ಞಾನವನ್ನು ಈ ರೀತಿ ಕೊಡುತ್ತಾರೆ ಅದರಿಂದ ಪ್ರಾಣದಾನವು ಸಿಕ್ಕಿಬಿಡುವುದು ಇಂತಹ ಪ್ರಾಣದಾನವನ್ನು ನೀಡುವ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿಯೇ ಮಧುರ ಮಕ್ಕಳೇ ಪ್ರಾಣದಾನವನ್ನು ನೀಡುವವರು ತಂದೆಯಾಗಿದ್ದಾರೆ ಅವರು ಜ್ಞಾನವನ್ನು ಈ ರೀತಿ ಕೊಡುತ್ತಾರೆ ಅದರಿಂದ ಪ್ರಾಣದಾನವು ಸಿಕ್ಕಿಬಿಡುವುದು ಇಂತಹ ಪ್ರಾಣದಾನವನ್ನು ನೀಡುವ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿಯೇ ಪ್ರಶ್ನೆ ಯಾವ ಆಧಾರದ ಮೇಲೆ ಇಪ್ಪತ್ತೊಂದು ಜನ್ಮಗಳವರೆಗೂ ನಿಮ್ಮೆಲ್ಲಾ ಭಂಡಾರಗಳು ಸಂಪನ್ನವಾಗಿರುತ್ತವೆ ಯಾವ ಆಧಾರದ ಮೇಲೆ ಇಪ್ಪತ್ತೊಂದು ಜನ್ಮಗಳವರೆಗೂ ನಿಮ್ಮೆಲ್ಲಾ ಭಂಡಾರಗಳು ಸಂಪನ್ನವಾಗಿರುತ್ತವೆ ಉತ್ತರ ಸಂಗಮ ಯುಗದಲ್ಲಿ ನೀವು ಮಕ್ಕಳಿಗೆ ಯಾವ ಜ್ಞಾನವೂ ಸಿಗುತ್ತದೆ ಈ ಜ್ಞಾನವು ಆದಾಯದ ಮೂಲವಾಗಿದೆ ಈ ವಿದ್ಯೆಯ ಆಧಾರದಿಂದ ಎಲ್ಲಾ ಭಂಡಾರಗಳು ಸಂಪನ್ನವಾಗಿ ಬಿಡುತ್ತದೆ ಈ ವಿದ್ಯೆಯಿಂದ ಇಪ್ಪತ್ತೊಂದು ಜನ್ಮಗಳಿಗೆ ಖುಷಿ ಸಿಕ್ಕಿಬಿಡುವುದು ಅದರ ಪ್ರಾಪ್ತಿಗಾಗಿ ಇಚ್ಛೆ ಇಟ್ಟುಕೊಳ್ಳಬೇಕಾದ ಯಾವುದೇ ಅಪ್ರಾಪ್ತ ವಸ್ತುವು ಇರುವುದಿಲ್ಲ ತಂದೆಯು ಜ್ಞಾನದಾನವನ್ನು ಈ ರೀತಿ ಮಾಡುತ್ತಾರೆ ಅದರಿಂದ ಆತ್ಮವು ಹೇಗಿದ್ದದ್ದು ಏನಾಗಿ ಬಿಡುವುದು ಓಂ ಶಾಂತಿ ಭಗವಾನ ವಾಚ ಸಾಲಿಗ್ರಾಮ ಮಕ್ಕಳು ತಿಳಿದಿದ್ದೀರಿ ಶಿವ ತಂದೆಯು ನಮಗೆ ಓದಿಸಲು ಬರುತ್ತಾರೆ ಮತ್ತು ಅವರೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದಾರೆ ಮಕ್ಕಳಿಗೆ ಈಗ ಯಾವುದೇ ಹೊಸ ಮಾತು ಎನಿಸುವುದಿಲ್ಲ ಎಲ್ಲವೂ ಅರ್ಥವಾಗಿದೆ ಮನುಷ್ಯರಂತೂ ಎಲ್ಲವನ್ನೂ ಮರೆತಿದ್ದಾರೆ ಯಾರು ಓದಿಸುವರೋ ಅವರ ಬದಲು ಮೊದಲಿನ ನಂಬರಿನಲ್ಲಿ ಓದುವವರ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ನೀವು ಓದುತ್ತಾ ಓದುತ್ತಾ ಈ ಮಾತನ್ನು ಸಿದ್ಧ ಮಾಡಬೇಕು ಭಾರತದ ಶಾಸ್ತ್ರಗಳ ಮಾತೇ ಆಗಿದೆ ಅನ್ಯ ಧರ್ಮದ ಶಾಸ್ತ್ರಗಳತ್ತಲ್ಲ ಭಾರತದ ಶಾಸ್ತ್ರಗಳದ್ದೇ ತಪ್ಪಾಗಿದೆ ನಿಮ್ಮ ವಿನಃ ಈ ಮಾತನ್ನು ಯಾರೂ ಸಿದ್ಧ ಮಾಡಲು ಸಾಧ್ಯವಿಲ್ಲ ಮಕ್ಕಳಿಗೂ ಗೊತ್ತಿದೆ ಇದು ಅನಾದಿ ನಾಟಕವಾಗಿದೆ ಇದು ಪುನಃ ಪುನರಾವರ್ತನೆಯಾಗುವುದು ನಿಮ್ಮ ಮನುಷ್ಯ ಮಾತ್ರರನ್ನು ಸುಧಾರಣೆ ಮಾಡುವ ಪುರುಷಾರ್ಥ ಮಾಡುತ್ತೀರಿ ಯಾವಾಗ ಮನುಷ್ಯರು ಸುಧಾರಣೆಯಾಗುತ್ತಾರೆಯೋ ಆಗ ಪ್ರಪಂಚವೇ ಸುಧಾರಣೆಯಾಗುತ್ತದೆ ಸತ್ಯಯುಗವು ಸುಧಾರಣೆಯಾಗುವ ಅಂದರೆ ಸುಧಾರಣೆಯಾಗಿರುವ ಹೊಸ ಪ್ರಪಂಚವಾಗಿದೆ ಮತ್ತು ಕಲಿಯುಗವು ಸುಧಾರಣೆ ಆಗದಿರುವ ಹಳೆಯ ಪ್ರಪಂಚವಾಗಿದೆ ಇದನ್ನು ಸಹ ನೀವು ಮಕ್ಕಳು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಮತ್ತು ಧಾರಣೆ ಮಾಡಿ ತಿಳಿಸಿಕೊಡಲು ಯೋಗ್ಯರೂ ಆಗುತ್ತೀರಿ ಇದರಲ್ಲಿ ಬಹಳ ಪರಿಶುದ್ಧತೆ ಬೇಕು ತಂದೆಯು ನಿಮಗೆ ಎಷ್ಟು ಪರಿಶುದ್ಧ ಮಾಡಿ ತಿಳಿಸಿಕೊಡುತ್ತಾರೆ ಮಕ್ಕಳೇ ಯಾವಾಗ ನೀವು ಸುಧಾರಣೆ ಆಗಿಬಿಡುತ್ತೀರಿ ಆಗ ಮತ್ತೆ ನಾನು ಸುಧಾರಣೆ ಮಾಡುವ ಅವಶ್ಯಕತೆ ಇರುವುದಿಲ್ಲ ನೀವು ಅನಾರ್ಯರಾಗಿ ಬಿಟ್ಟಿದ್ದೀರಿ ಈಗ ಆರ್ಯ ಅಂದರೆ ದೇವಿ ದೇವತೆಗಳಾಗಬೇಕಾಗಿದೆ ಅಂದಾಗ ಸತ್ಯಯುಗದಲ್ಲಿಯೇ ಆಗುತ್ತೀರಿ ಅವರೆಲ್ಲರೂ ಸುಧಾರಣೆಯಾಗಿದ್ದರು ಈಗ ಸುಧಾರಣೆಯಾಗದಿರುವವರು ಪೂಜೆ ಮಾಡುತ್ತಾರೆ ನಾವು ಅವರನ್ನು ಏಕೆ ಸುಧಾರಣೆಯಾಗುವವರು ಎಂದು ಹೇಳುತ್ತೇವೆ ಎಂಬುದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಎಲ್ಲರೂ ಮನುಷ್ಯರೇ ಆದರೆ ಯಾರು ಸುಧಾರಣೆಯಾಗಿರುವ ಆರ್ಯರಾಗಿದ್ದರೋ ಅವರೇ ಎಲ್ಲರೂ ಕೆಟ್ಟು ಹೋಗಿದ್ದಾರೆ ಆರ್ಯರು ಮತ್ತು ಅನಾರ್ಯರು ಬಾಕಿ ಯಾರು ಆರ್ಯ ಸಮಾಜದವರು ಆಗಿದ್ದಾರೆಯೋ ಅದು ಮಠ ಪಂಥವಾಗಿದೆ ಇದೆಲ್ಲವನ್ನು ವೃಕ್ಷದ ಚಿತ್ರದಿಂದ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಇದು ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ ಇದರ ಆಯಸ್ಸು ಐದು ಸಾವಿರ ವರ್ಷಗಳಾಗಿದೆ ಇದರ ಹೆಸರು ಕಲ್ಪ ವೃಕ್ಷವಾಗಿದೆ ಆದರೆ ಕಲ್ಪವೃಕ್ಷದ ಅಕ್ಷರದಿಂದ ಮನುಷ್ಯರ ಬುದ್ಧಿಯಲ್ಲಿ ವೃಕ್ಷವು ಬರುವುದೇ ಇಲ್ಲ ನಿಮಗೆ ವೃಕ್ಷ ರೂಪದಲ್ಲಿ ತಿಳಿಸಲಾಗಿದೆ ಅವರು ಹೇಳುತ್ತಾರೆ ಕಲ್ಪ ಲಕ್ಷಾಂತರ ವರ್ಷದ್ದಾಗಿದೆ ತಂದೆ ಹೇಳುತ್ತಾರೆ ಇದು ವರ್ಷಗಳ ಮಾತಾಗಿದೆ ಇದನ್ನು ಕೆಲವರು ಕೆಲ ಕೆಲವೊಂದು ರೀತಿಯಲ್ಲಿ ತಿಳಿಸುತ್ತಾರೆ ಪೂರ್ಣ ತಿಳಿಸುವಂತಹವರು ಯಾರೂ ಇಲ್ಲ ಪರಸ್ಪರ ಎಷ್ಟೊಂದು ಶಾಸ್ತ್ರವಾದ ಮಾಡುತ್ತಾರೆ ನಿಮ್ಮದು ಇದು ಆತ್ಮಿಕ ವಾರ್ತಾಲಾಪವಾಗಿದೆ ನೀವು ಚರ್ಚಾ ಸ್ಪರ್ಧೆಯನ್ನು ಮಾಡುತ್ತೀರಿ ಇದಕ್ಕೆ ಆತ್ಮಿಕ ವಾರ್ತಾಲಾಪವೆಂದು ಹೇಳಲಾಗುವುದು ಪ್ರಶ್ನೆ ಉತ್ತರ ತಿಳಿದುಕೊಳ್ಳಲು ಮಾಡಲಾಗುತ್ತದೆ ತಂದೆ ನಿಮಗೆ ಏನನ್ನು ತಿಳಿಸುತ್ತಾರೆಯೋ ಅದರಿಂದಲೇ ವಿಷಯವನ್ನು ತೆಗೆದುಕೊಂಡು ನೀವು ತಿಳಿಸುತ್ತೀರಿ ಅವರು ಏನು ತಿಳಿಸುತ್ತಾರೆ ಎಂಬುದನ್ನು ಸಹ ನೀವು ಹೋಗಿ ಕೇಳಿ ಮತ್ತೆ ತಿಳಿಸಬೇಕು ಈ ಪ್ರಕಾರದ ವಾದ ವಿವಾದಗಳು ನಡೆಯುತ್ತವೆ ಮೊದಲಂತೂ ಇದನ್ನು ತಿಳಿಸಬೇಕು ಗೀತೆಯ ಭಗವಂತ ಯಾರು ಭಗವಂತ ತಂದೆಯನ್ನು ಮರೆತಿರುವ ಕಾರಣ ಸಂಪೂರ್ಣ ನಷ್ಟದ ಖಾತೆಯಲ್ಲಿ ಬಂದು ಬಿಟ್ಟಿದ್ದಾರೆ ನಿಮಗಂತೂ ತಂದೆಯ ಮೇಲೆ ಪ್ರೀತಿ ಇದೆ ಆದ್ದರಿಂದ ತಂದೆಯನ್ನು ನೆನಪು ಮಾಡುತ್ತೀರಿಯೇ ತಂದೆಯೇ ಪ್ರಾಣದಾನ ನೀಡುವವರಾಗಿದ್ದಾರೆ ಜ್ಞಾನ ದಾನವನ್ನು ಈ ರೀತಿ ಕೊಡುತ್ತಾರೆ ಅದರಿಂದ ಹೇಗಿದ್ದವರು ಹೇಗಾಗುತ್ತಾರೆ ಅಂದ ಮೇಲೆ ತಂದೆಯ ಮೇಲೆ ಬಹಳ ಪ್ರೀತಿ ಇರಬೇಕು ತಂದೆಯು ನಿಮಗೆ ಇಂತಿಂತಹ ಹೊಸ ಮಾತುಗಳನ್ನು ತಿಳಿಸುತ್ತಾರೆ ನಾವು ಕೃಷ್ಣನನ್ನು ಇಷ್ಟೊಂದು ನೆನಪು ಮಾಡುತ್ತೇವೆ ಆದರೆ ಕೃಷ್ಣನನ್ನೇ ನೆನಪು ಮಾಡುತ್ತೇವೆ ಆದರೆ ಕೃಷ್ಣನೇನೂ ಕೊಡುವುದಿಲ್ಲ ನಾರಾಯಣನನ್ನು ನೆನಪು ಮಾಡುತ್ತೇವೆ ನೆನಪು ಮಾಡುವುದರಿಂದ ಏನಾದರೂ ಆಗುತ್ತದೆಯೇ ನಾವಂತೂ ಕಂಗಾಲರಿಗೆ ಕಂಗಾಲರಾಗಿಯೇ ಉಳಿದು ಬಿಟ್ಟೆವು ದೇವತೆಗಳು ಎಷ್ಟೊಂದು ಸಾಹುಕಾರರಾಗಿದ್ದರು ಈಗ ಎಲ್ಲವೂ ಕೃತಕ ವಸ್ತುಗಳಾಗಿ ಬಿಟ್ಟಿವೆ ಯಾವುದಕ್ಕೆ ಬೆಲೆ ಇರಲಿಲ್ಲವೋ ಅದಕ್ಕೆ ಇಂದು ಬೆಲೆ ಬಿಟ್ಟಿದ್ದಾರೆ ಅಲ್ಲಿ ಆಹಾರ ಧಾನ್ಯಗಳಿಗೆ ಬೆಲೆಯ ಮಾತೇ ಇರಲಿಲ್ಲ ಎಲ್ಲರಿಗೆ ತಮ್ಮ ತಮ್ಮದೇ ಆದ ಸಂಪತ್ತಿರುತ್ತದೆ ಆ ಪ್ರಾಪ್ತಿಯ ಇಚ್ಛೆ ಇಟ್ಟುಕೊಳ್ಳಲು ಅಂತಹ ಯಾವುದೇ ಅಪ್ರಾಪ್ತ ವಸ್ತುವು ಇರುವುದಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮ ಭಂಡಾರವನ್ನು ಸಂಪ ಸಂಪನ್ನ ಮಾಡುತ್ತೇನೆ ನಾನು ನಿಮಗೆ ಇಂತಹ ಜ್ಞಾನವನ್ನು ಕೊಡುತ್ತೇನೆ ಇದರಿಂದ ನಿಮ್ಮ ಭಂಡಾರವು ತುಂಬಿ ಹೋಗುತ್ತದೆ ಜ್ಞಾನವೇ ಆದಾಯದ ಮೂಲವೆಂದು ನಿಮ್ಮ ಬುದ್ಧಿಯಲ್ಲಿದೆ ಜ್ಞಾನವೇ ಸರ್ವಸ್ವವಾಗಿದೆ ಈ ವಿದ್ಯೆಯಿಂದ ನೀವು ಎಷ್ಟು ಶ್ರೇಷ್ಠರಾಗುತ್ತೀರಿ ವಿದ್ಯೆಯ ಭಂಡಾರವೇ ಇದೆಯಲ್ಲವೇ ಹೇಗೆ ಆ ಶಿಕ್ಷಕರು ಓದಿಸುತ್ತಾರೆ ಅದರಿಂದ ಅಲ್ಪ ಕಾಲದ ಸುಖವು ಸಿಗುತ್ತದೆ ಆದರೆ ಈ ವಿದ್ಯೆಯಿಂದ ನಿಮಗೆ ಎಪ್ಪತ್ತೊಂದು ಜನ್ಮಗಳ ಸುಖ ಸಿಗುತ್ತದೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಇದನ್ನು ತಿಳಿದುಕೊಳ್ಳುವುದರಲ್ಲಿ ಸಮಯ ಇಳಿಸುತ್ತದೆ ಬೇಗ ಯಾರೂ ತಿಳಿದುಕೊಳ್ಳಲಾಗದು ಕೋಟಿಯಲ್ಲಿ ಕೆಲವರೇ ಬರುತ್ತಾರೆ ಎಲ್ಲ ಮನುಷ್ಯರು ಒಬ್ಬರು ಇನ್ನೊಬ್ಬರಲ್ಲಿ ಬೀಳಿಸುತ್ತಲೇ ಬಂದಿದ್ದಾರೆ ಏರಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ ಬೇಹದ್ದಿನ ವಿದ್ಯೆಯನ್ನು ಓದಿಸುವವರ ಬದಲು ಓದುವವರ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಪ್ರಪಂಚದವರು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ವಾಚ ಓದಿಸಿ ಹೋದರೆಂದು ಹೇಳುತ್ತಾರೆ ಮತ್ತೆ ಅವರ ಯಾವುದೇ ಶಾಸ್ತ್ರಗಳು ಇರುವುದಿಲ್ಲ ಸತ್ಯಯುಗದಲ್ಲಿ ಯಾವುದೇ ಶಾಸ್ತ್ರಗಳು ಇರುವುದಿಲ್ಲ ಇವೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ಎಷ್ಟು ದೊಡ್ಡ ವೃಕ್ಷವಾಗಿದೆ ಭಕ್ತಿಯ ಈ ಅನೇಕ ರೆಂಬೆ ಕೊಂಬೆಗಳು ಇರದಿದ್ದರೆ ವೃಕ್ಷದ ಹೆಸರೇ ಇರುವುದಿಲ್ಲ ಇವೆಲ್ಲವೂ ಧಾರಣೆ ಮಾಡಿಕೊಳ್ಳುವ ಮಾತುಗಳಾಗಿವೆ ನೀವು ಧಾರಣೆ ಮಾಡುತ್ತೀರಿ ಓದಿಸುವವರಂತೂ ಓದಿಸಿ ಮರೆಯಾಗಿ ಬಿಡುತ್ತಾರೆ ಓದುವವರು ಬಂದು ವಿಶ್ವದ ಮಾಲೀಕರಾಗುತ್ತಾರೆ ಎಷ್ಟೊಂದು ಹೊಸ ಮಾತುಗಳಾಗಿವೆ ಒಂದು ಮಾತು ಸಹ ಯಾರ ಬುದ್ಧಿಯಲ್ಲೂ ಕುಳಿತುಕೊಳ್ಳುವುದಿಲ್ಲ ನೀವೆಲ್ಲ ವಿದ್ಯಾರ್ಥಿಗಳು ಸಹ ನಂಬರ್ ವಾರ್ ಇದ್ದೀರಿ ಕೆಲವರು ಉತ್ತೀರ್ಣರಾಗುತ್ತಾರೆ ಇನ್ನೂ ಕೆಲವರು ಅನುತ್ತೀರ್ಣರಾಗುತ್ತಾರೆ ಇದು ಬೇಹತ್ತಿನ ದೊಡ್ಡ ಪರೀಕ್ಷೆಯಾಗಿದೆ ನಿಮಗೆ ಗೊತ್ತಿದೆ ನಾವೀಗ ಚೆನ್ನಾಗಿ ಓದಿದರೆ ಕಲ್ಪ ಕಲ್ಪಾಂತರವು ಚೆನ್ನಾಗಿ ಓದುತ್ತೇವೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ನಂಬರ್ ವಾರ್ ಎಲ್ಲರೂ ಹೋಗುತ್ತಾರೆ ಪೂರ್ಣ ತರಗತಿಯ ವರ್ಗಾವಣೆಯಾಗುತ್ತದೆ ನಂಬರ್ ವಾರ್ ಆಗಿ ಹೋಗಿ ಕುಳಿತುಕೊಳ್ಳುತ್ತಾರೆ ಈ ಜ್ಞಾನವೂ ಸಹ ಆತ್ಮದಲ್ಲಿದೆ ಒಳ್ಳೆಯ ಹಾಗೂ ಕೆಟ್ಟ ಸಂಸ್ಕಾರವೂ ಆತ್ಮದಲ್ಲಿದೆ ಶರೀರವಂತೂ ಸತೋ ಸತೋಪ್ರಧಾನ ಮತ್ತು ನೂರು ಪ್ರತಿಶತ ತಮೋ ಪ್ರಧಾನರು ಯಾರೆಂಬುದನ್ನು ಸಹ ನೀವು ತಿಳಿಯುತ್ತೀರಿ ಮೊದಲು ಬಡವರನ್ನು ಮೇಲೆತ್ತಬೇಕು ಅವರು ಮೊದಲು ಬರುತ್ತಾರೆ ಗುರುಗಳಿಗೂ ಸಹ ಯಾವಾಗ ಅನನ್ಯ ಶಿಷ್ಯರು ಬರುತ್ತಾರೆಯೋ ಆಗ ಅವರೆಲ್ಲರ ಬುದ್ಧಿಯೂ ತೆರೆಯುತ್ತದೆ ಆಗ ಇವು ನಮ್ಮದೇ ಎಲೆಗಳು ಬರುತ್ತಾ ಹೋಗುತ್ತವೆ ಎಂದು ಹೇಳುತ್ತಾರೆ ಇಲ್ಲಿಯವರು ಯಾರಿರುತ್ತಾರೆಯೋ ಅವರೇ ಬರುತ್ತಾರೆ ತಂದೆಯು ಬಂದು ಹೊಸ ವೃಕ್ಷದ ನಾಟಿ ಮಾಡುತ್ತಾರೆ ಯಾರು ಅನ್ಯ ಧರ್ಮದವರಲ್ಲಿಯೇ ಹೋಗಿದ್ದಾರೆಯೋ ಅವರೆಲ್ಲರೂ ಹಿಂತಿರುಗಿ ಬರುತ್ತಾರೆ ಪುನಃ ತಮ್ಮ ಭಾರತದಲ್ಲಿಯೇ ಬರುತ್ತಾರೆ ಏಕೆಂದರೆ ಭಾರತವಾಸಿಗಳೇ ಆಗಿದ್ದರಲ್ಲವೇ ನಮ್ಮ ಕೊಂಬೆಯವರೆಲ್ಲರೂ ಸಹ ಬಂದು ಬಿಡುತ್ತಾರೆ ಮುಂದೆ ಹೋದಂತೆ ನೀವು ಎಲ್ಲವನ್ನೂ ತಿಳಿಯುತ್ತಾ ಹೋಗುತ್ತೀರಿ ಈಗ ಹೊರಗಿನಿಂದ ಎಲ್ಲರಿಗೆ ಬಹಳ ಬೆಟ್ಟು ಸಿಗುತ್ತದೆ ಇವರು ಬಹಳ ಧನವಂತರಾಗಿ ಬಿಟ್ಟಿದ್ದಾರೆ ಇಲ್ಲಿಯವರು ಬಡವರಾಗಿ ಬಿಟ್ಟಿದ್ದಾರೆ ಎಂದು ತಿಳಿಯುತ್ತಾರೆ ಅಂತ್ಯದಲ್ಲಿ ಎಲ್ಲರೂ ತಮ್ಮ ತಮ್ಮ ಧರ್ಮದಲ್ಲಿ ಹೋಗಬೇಕಾಗುತ್ತದೆ ಕೊನೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಯ ಕಡೆ ಓಡುತ್ತಾರೆ ವಿದೇಶದಲ್ಲಿ ಯಾರಾದರೂ ಶರೀರ ಬಿಟ್ಟರೆ ಅವರನ್ನು ಭಾರತಕ್ಕೆ ಕರೆದುಕೊಂಡು ಬರುತ್ತಾರೆ ಏಕೆಂದರೆ ಭಾರತವು ಫಸ್ಟ್ ಕ್ಲಾಸ್ ಪವಿತ್ರ ಭೂಮಿಯಾಗಿದೆ ಭಾರತದಲ್ಲಿಯೇ ಹೊಸ ಪ್ರಪಂಚವಿದ್ದು ಈ ಸಮಯದಲ್ಲಿ ಇದಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಹೇಳಲು ಸಾಧ್ಯವಿಲ್ಲ ಇದು ವಿಕಾರಿ ಪ್ರಪಂಚವಾಗಿದೆ ಆದ್ದರಿಂದಲೇ ಹೇ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ ಬಲೆ ಪ್ರಪಂಚವಂತೂ ಇದೇ ಆಗಿದೆ ಆದರೆ ಈ ಸಮಯದಲ್ಲಿ ಪ್ರಪಂಚದಲ್ಲಿ ಯಾರು ಪಾವನರಿಲ್ಲ ಪಾವನ ಆತ್ಮರು ಮೂಲವತನದಲ್ಲಿ ಇರುತ್ತಾರೆ ಅದು ಬ್ರಹ್ಮ ಮಹಾತತ್ವವಾಗಿದೆ ಎಲ್ಲರೂ ಪಾವನರಾಗಿ ಅಲ್ಲಿಗೆ ಹೋಗುತ್ತಾರೆ ಮತ್ತೆ ನಂಬರ್ ವಾರ್ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಇದು ಆದಿ ಸನಾತನ ದೇವಿ ದೇವತಾ ಧರ್ಮದ ತಳಹದಿಯಾಗಿದೆ ಮತ್ತೆ ಇದರಿಂದ ಮೂರು ಕೊಂಬೆಗಳು ಹೊರಡುತ್ತವೆ ಇದಂತೂ ದೇವತಾ ಧರ್ಮವಾಗಿದೆ ಇದು ಯಾವುದೇ ಕೊಂಬೆಯಲ್ಲ ಮೊದಲು ಈ ಫೌಂಡೇಶನ್ ಇರುತ್ತದೆ ನಂತರ ಮೂರು ಕೊಂಬೆಗಳು ಬರುತ್ತವೆ ಮುಖ್ಯವಾಗಿ ನಾಲ್ಕು ಧರ್ಮಗಳಿವೆ ಎಲ್ಲದಕ್ಕಿಂತ ಒಳ್ಳೆಯ ಧರ್ಮ ಈ ಬ್ರಾಹ್ಮಣ ಧರ್ಮವಾಗಿದೆ ಇದಕ್ಕೆ ಬಹಳ ಮಹಿಮೆ ಇದೆ ಇಲ್ಲಿ ನೀವು ವಜ್ರ ಸಮಾನರಾಗುತ್ತೀರಿ ನಿಮಗೆ ಇಲ್ಲಿ ತಂದೆಯು ಓದಿಸುತ್ತಾರೆ ಅಂದಾಗ ನೀವೆಷ್ಟು ಹಿರಿಯರಾಗಿದ್ದೀರಿ ನೀವು ಬ್ರಾಹ್ಮಣರು ದೇವತೆಗಳಿಗಿಂತಲೂ ಬಹಳ ಜ್ಞಾನಪೂರ್ಣರಾಗಿದ್ದೀರಿ ವಿಚಿತ್ರವಾಗಿದೆಯಲ್ಲವೇ ನಾವು ಯಾವ ಜ್ಞಾನವನ್ನು ಪಡೆಯುತ್ತೇವೆಯೋ ಅದು ನಮ್ಮ ಜೊತೆಯಲ್ಲಿ ಬರುತ್ತದೆ ಮತ್ತೆ ಅಲ್ಲಿ ಜ್ಞಾನವನ್ನೇ ಮರೆತು ಹೋಗುತ್ತೇವೆ ಮಕ್ಕಳಿಗೆ ಗೊತ್ತಿದೆ ನಾವು ಮೊದಲು ಏನು ಓದುತ್ತಿದ್ದೆವೋ ಈಗ ಏನನ್ನು ಓದುತ್ತೇವೆ ಐ ಸಿ ಎಸ್ನವರು ಮೊದಲು ಏನನ್ನು ಓದುತ್ತಿದ್ದರು ಅಥವಾ ಏನು ಓದುತ್ತಾರೆ ಮತ್ತು ನಂತರದಲ್ಲಿ ಏನು ಓದುತ್ತಾರೆ ಅಂದಾಗ ಅಂತರವಂತೂ ಇದೆಯಲ್ಲವೇ ಇನ್ನು ಮುಂದಕ್ಕೆ ನೀವು ಬಹಳ ಹೊಸ ಪಾಯಿಂಟ್ಸ್ ಕೇಳುತ್ತೀರಿ ಈಗ ತಿಳಿಸುವುದಿಲ್ಲ ಪಾತ್ರವೇ ಮುಂದೆ ಕೇಳುವುದಾಗಿದೆ ಬುದ್ಧಿಯಲ್ಲಿರುತ್ತದೆ ಯಾವಾಗ ಜ್ಞಾನದ ಪಾತ್ರವು ಮುಕ್ತಾಯವಾಗಬೇಕಾಗಿದೆಯೋ ಆಗ ನಾವು ಸಹ ಈ ಸಮಯದಲ್ಲಿ ತಂದೆಯ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಮತ್ತೆ ನಮ್ಮ ಪಾತ್ರವು ಸ್ವರ್ಗದಲ್ಲಿ ಪ್ರಾರಂಭವಾಗುತ್ತದೆ ಅವರ ಪಾತ್ರವು ಮುಕ್ತಾಯವಾಗುತ್ತದೆ ಬುದ್ಧಿಯಲ್ಲಿ ಬಹಳ ಚೆನ್ನಾಗಿ ಧಾರಣೆ ಮಾಡಬೇಕು ಸ್ಮರಣೆ ಮಾಡುತ್ತಾ ಇರಿ ತಂದೆಯನ್ನು ನೆನಪು ಮಾಡುತ್ತಾ ಇರಿ ನೆನಪು ಮಾಡದಿದ್ದರೆ ಕಡಿಮೆ ಪದವಿಯನ್ನು ಪಡೆಯುತ್ತೀರಿ ನೆನಪು ಮಾಡುತ್ತಾ ಮಾಡುತ್ತಾ ಶರೀರದ ಪರಿವೆಯು ಹೊರಟು ಹೋಗುತ್ತದೆ ಸನ್ಯಾಸಿಗಳು ಈ ಸ್ಥಿತಿಯನ್ನು ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಶರೀರ ಬಿಟ್ಟು ಬಿಡುತ್ತಾರೆ ಆದರೆ ಅವರ ಮಾರ್ಗವೇ ಬೇರೆಯಾಗಿದೆ ಆದ್ದರಿಂದ ಅವರು ಮತ್ತೆ ಜನ್ಮವನ್ನು ಪಡೆಯಬೇಕಾಗುತ್ತದೆ ಅವರು ಬ್ರಹ್ಮನಲ್ಲಿ ಲೀನವಾದರೂ ಮತ್ತೆ ಹಿಂತಿರುಗಿ ಬರಲು ಸಾಧ್ಯವಿಲ್ಲವೆಂದು ಅವರ ಅನುಯಾಯಿಗಳು ತಿಳಿಸುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಅಂತ್ಯದಲ್ಲಿ ಎಲ್ಲಾ ಪಾತ್ರಧಾರಿಗಳು ಯಾವಾಗ ಸ್ಟೇಜ್ ನ ಮೇಲೆ ಬರುತ್ತಾರೆಯೋ ಆಗ ಎಲ್ಲರೂ ಮನೆಗೆ ಹೋಗುತ್ತಾರೆ ಅದು ಸೀಮಿತವಾದ ವಿನಾಶಿ ನಾಟಕವಾಗಿದೆ ಇದು ಬೇಹದ್ದಿನ ಅವಿನಾಶಿ ನಾಟಕವಾಗಿದೆ ನೀವು ಇದನ್ನು ಬಹಳ ಚೆನ್ನಾಗಿ ತಿಳಿಸಬಹುದು ಈ ನಾಟಕವು ನಿಧಾನ ನಿಧಾನವಾಗಿ ಏನಿನ ರೀತಿ ನಡೆಯುತ್ತದೆ ಅವರಂತೂ ಚಿಕ್ಕ ಚಿಕ್ಕ ನಾಟಕಗಳನ್ನು ರಚಿಸುತ್ತಾರೆ ಸುಳ್ಳು ಚಲನಚಿತ್ರಗಳನ್ನು ಮಾಡುತ್ತಾರೆ ಅದರಲ್ಲಿ ಕೆಲವು ಒಳ್ಳೆಯ ಮಾತುಗಳಿರುತ್ತವೆ ಹೇಗೆ ವಿಷ್ಣು ಅವತರಣೆಯನ್ನು ತೋರಿಸುತ್ತಾರೆ ಮೇಲಿನಿಂದ ಇಳಿದು ಬರುತ್ತಾರೆಂದಲ್ಲ ಲಕ್ಷ್ಮೀನಾರಾಯಣರು ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಬಾಕಿ ಮೇಲಿನಿಂದ ಇಳಿದು ಬರುವುದಿಲ್ಲ ಈಗ ನೀವು ಮಕ್ಕಳಿಗೆ ಓದಿಸುತ್ತಾರೆ ಆದ್ದರಿಂದ ನೀವೆಲ್ಲ ಮಕ್ಕಳು ಅರಿತುಕೊಳ್ಳುತ್ತೀರಿ ಮೊದಲು ನೀವು ಸಹ ತುಚ್ಛ ಬುದ್ಧಿಯವರಾಗಿದ್ದೀರಿ ಯಾವಾಗ ಆ ತಂದೆಯು ತಿಳಿಸಿದರೋ ಆಗ ನಿಮ್ಮ ಬುದ್ಧಿಯು ತೆರೆಯಿತು ಇಲ್ಲಿಯವರೆಗೂ ಏನೆಲ್ಲವನ್ನು ಕೇಳಿದಿರೋ ಅದು ಯಾವುದೇ ಕೆಲಸಕ್ಕೆ ಬರಲಿಲ್ಲ ಇನ್ನು ಇಳಿಯುತ್ತಲೇ ಬಂದಿರಿ ಆದ್ದರಿಂದ ನೀವು ಎಲ್ಲರಿಂದ ಬರೆಸಿಕೊಳ್ಳುತ್ತೀರಿ ಯಾವಾಗ ಬರೆದುಕೊಂಡಿರುತ್ತಾರೆಯೋ ಆಗ ಇವರ ಬುದ್ಧಿಯಲ್ಲಿ ಸ್ವಲ್ಪ ಬರೆದುಕೊಟ್ಟಿರುವುದರಿಂದ ಕುಳಿತಿದೆ ಎಂದು ತಿಳಿದುಕೊಳ್ಳಬಹುದು ಹೊರಗಿನಿಂದ ಬರುತ್ತಾರೆ ಫಾರ್ಮ್ ಅನ್ನು ತುಂಬುತ್ತಾರೆಂದರೆ ಇವರು ನಮ್ಮ ಕುಲದವರಾಗಿದ್ದಾರೆ ಎಂದು ತಿಳಿಯುತ್ತದೆ ಮೂಲ ಮಾತಾಗಿದೆ ತಂದೆಯನ್ನು ಅರಿತುಕೊಳ್ಳುವುದು ಕಲ್ಪ ಕಲ್ಪವು ತಂದೆಯು ನಮಗೆ ಓದಿಸುತ್ತಾರೆ ಎಂಬುದನ್ನು ಅವರು ತಿಳಿಯಬೇಕು ಮತ್ತು ಅವರೊಂದಿಗೆ ಕೇಳಬೇಕು ಯಾವಾಗಿನಿಂದ ಪವಿತ್ರರಾದಿರಿ ಬೇಗನೆ ಸುಧಾರಣೆಯಾಗುವುದಿಲ್ಲ ಯು ಮಾಯೆಯು ಹಿಡಿದುಕೊಳ್ಳುತ್ತದೆ ನೋಡುತ್ತದೆ ಇವರು ಕಚ್ಚ ಆಗಿದ್ದಾರೆ ಎಂದು ಅವರನ್ನು ನುಂಗಿ ಬಿಡುತ್ತದೆ ಕೆಲವು ಮಹಾರಥಿಯನ್ನು ಹಾಕಿತು ಶಾಸ್ತ್ರಗಳಲ್ಲಿನ ಉದಾಹರಣೆಗಳು ಈಗಿನದ್ದಾಗಿವೆ ಮಂದಿರದಲ್ಲಿಯೂ ಕುದುರೆ ಸವಾರ ಮಹಾರಥಿ ಕಾಲಾಳು ಮುಂತಾದವರನ್ನು ತೋರಿಸುತ್ತಾರೆ ತಮ್ಮ ನೆನಪಾರ್ಥವನ್ನು ನೋಡುತ್ತೀರಿ ಯಾವಾಗ ನೀವು ಆಗಿಬಿಡುತ್ತೀರೋ ಆಗ ಭಕ್ತಿಯು ಆರಿ ಹೋಗುತ್ತದೆ ನೀವು ಯಾರಿಗೂ ತಲೆ ಬಾಗುವಂತಿಲ್ಲ ನೀವು ಕೇಳಿ ಇವರು ಎಲ್ಲಿಗೆ ಹೋದರು ಇವರ ಚರಿತ್ರೆಯನ್ನು ತಿಳಿಸಿ ತಂದೆಯು ನೀವು ಮಕ್ಕಳನ್ನು ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆ ಆದ್ದರಿಂದ ನೀವು ಕೇಳುತ್ತೀರಿ ಅಂದ ಮೇಲೆ ನಶೆ ಇರಬೇಕು ಪಾಸ್ವಿತ್ ಆನರ್ ಎಂಟು ರತ್ನಗಳೇ ಆಗುತ್ತಾರೆ ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ನಾವು ಪವಿತ್ರರಾಗಿದ್ದೇವೆಯೇ ಎಂದು ನೋಡಿಕೊಳ್ಳಬೇಕು ಯೋಗವಿದ್ದಾಗಲೇ ಬ್ಯಾಟರಿಯು ತುಂಬುತ್ತದೆ ತಂದೆಯೊಂದಿಗೆ ಯೋಗವಿದ್ದಾಗ ಸತೋ ಪ್ರಧಾನರಾಗುತ್ತೀರಿ ತಮೋ ಪ್ರಧಾನ ಆತ್ಮವು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಇದು ನಾಟಕವಾಗಿದೆ ಸತ್ಯ ಯುಗದಲ್ಲಿ ದುಃಖ ಕೊಡುವಂತಹ ಯಾವುದೇ ವಸ್ತುಗಳು ಇರುವುದಿಲ್ಲ ಹಸುಗಳು ಸುಂದರವಾಗಿರುತ್ತವೆ ಕೃಷ್ಣನ ಜೊತೆ ಎಷ್ಟು ಸುಂದರವಾದ ಹಸುಗಳನ್ನು ತೋರಿಸುತ್ತಾರೆ ಹೇಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ವಸ್ತುಗಳು ಸುಂದರವಾಗಿರುತ್ತವೆ ಹಸುಗಳು ಚೆನ್ನಾಗಿ ಹಾಲು ಕೊಡುತ್ತವೆ ಆದ್ದರಿಂದ ಹಾಲಿನ ನದಿಗಳು ಹರಿಯುತ್ತವೆ ಈಗ ಇಲ್ಲಿ ಈ ರೀತಿ ಇಲ್ಲ ನೀವೀಗ ಜ್ಞಾನಪೂರ್ಣರಾಗಿದ್ದೀರಿ ಈ ಪ್ರಪಂಚವನ್ನು ತುಚ್ಛವೆಂದು ತಿಳಿಯುತ್ತೀರಿ ಇದರ ಕೊಳಕೆಲ್ಲವೂ ಸ್ವಾಹ ಆಗಬೇಕಾಗಿದೆ ಕೊಳಕೆಲ್ಲವೂ ಹೊರಟು ಹೋಗಿ ಎಲ್ಲರೂ ಸ್ವಚ್ಛವಾಗಿ ಬಿಡುತ್ತೀರಿ ನಾವು ನಮ್ಮ ರಾಜಧಾನಿಯಲ್ಲಿ ಹೋಗುತ್ತೇವೆ ಅದರ ಹೆಸರೇ ಆಗಿದೆ ಸ್ವರ್ಗ ಕೇಳುತ್ತಿದ್ದಂತೆಯೇ ಖುಷಿಯಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಸುಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಈ ಸುಧಾರಣೆಯಾಗದಿರುವ ಹಳೆಯ ಪ್ರಪಂಚವನ್ನು ಸುಧಾರಣೆ ಮಾಡಲು ಮೊದಲು ಸ್ವಯಂ ಮಾಡಿಕೊಳ್ಳಬೇಕಾಗಿದೆ ತಮ್ಮ ಬುದ್ಧಿಯನ್ನು ತಂದೆಯ ನೆನಪಿನಿಂದ ಪರಿಶುದ್ಧ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಪರಸ್ಪರ ವಾರ್ತಾಲಾಪ ಮಾಡಬೇಕು ವಾದ ವಿವಾದವಲ್ಲ ಜ್ಞಾನದ ದಾನ ನೀಡಿ ಸರ್ವರ ಭಂಡಾರವನ್ನು ಸಂಪನ್ನ ಮಾಡಬೇಕು ವರದಾನ ಸ್ವಮಾನದ ಸೀಟ್ನ ಮೇಲೆ ಸ್ಥಿತರಾಗಿ ಶಕ್ತಿಗಳಿಗೆ ಆದೇಶ ಪ್ರಮಾಣ ನಡೆಸುವಂತಹ ವಿಶಾಲ ಬುದ್ಧಿಯವರಾಗಿಯೇ ಸ್ವಮಾನದ ಸೀಟಿನ ಮೇಲೆ ಸ್ಥಿತರಾಗಿ ಶಕ್ತಿಗಳಿಗೆ ಆದೇಶ ಪ್ರಮಾಣ ನಡೆಸುವಂತಹ ವಿಶಾಲ ಬುದ್ಧಿಯವರಾಗಿಯೇ ವಿವರಣೆ ತಮ್ಮ ವಿಶಾಲ ಬುದ್ಧಿಯಿಂದ ಸರ್ವ ಶಕ್ತಿಗಳ ರೂಪದ ಸೇವಾದಾರಿಗಳನ್ನು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಿ ಏನೇ ಟೈಟಲ್ ನೇರವಾಗಿ ಪರಮಾತ್ಮನ ಮೂಲಕ ಸಿಕ್ಕಿರುವುದಾಗಿದೆ ಇದೇ ನಶೆಯಲ್ಲಿರಿ ಸ್ವಮಾನದ ಸ್ಥಿತಿ ರೂಪಿ ಸೀಟ್ನ ಮೇಲೆ ಸೆಟ್ ಆಗಿರಿ ಆಗ ಸರ್ವ ಶಕ್ತಿಗಳು ಸೇವೆಗಾಗಿ ಸದಾ ಹಾಜಿರ್ ಆಗಿರುವ ಅನುಭವವಾಗುವುದು ನಿಮ್ಮ ಆದೇಶಕ್ಕಾಗಿ ಕಾಯುತ್ತಿರುತ್ತಾರೆ ಆದ್ದರಿಂದ ವರದಾನ ಮತ್ತು ಆಸ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿ ಮಾಲೀಕರಾಗಿ ಯೋಗಯುಕ್ತರಾಗಿ ಯುಕ್ತಿಯುಕ್ತ ಸೇವೆ ಸೇವಾದಾರಿಗಳ ಜೊತೆ ತೆಗೆದುಕೊಂಡಾಗ ಸದಾ ರಾಜಿಯಾಗಿರುತ್ತಾರೆ ಪದೇ ಪದೇ ಅರ್ಜಿ ಹಾಕುವುದಿಲ್ಲ ಸ್ಲೋಗನ್ ಯಾವುದೇ ಕಾರ್ಯ ಪ್ರಾರಂಭಿಸುವ ಮೊದಲು ವಿಶೇಷವಾಗಿ ಈ ಸ್ಮೃತಿ ಇಮರ್ಜ್ ಮಾಡಿಕೊಳ್ಳಿ ಸಫಲತೆ ನಾನು ಶ್ರೇಷ್ಠ ಬ್ರಾಹ್ಮಣ ಆತ್ಮದ ಜನ್ಮ ಸಿದ್ಧ ಅಧಿಕಾರವಾಗಿದೆ ಯಾವುದೇ ಕಾರ್ಯ ಪ್ರಾರಂಭಿಸುವ ಮೊದಲು ವಿಶೇಷವಾಗಿ ಈ ಸ್ಮೃತಿ ಇಮರ್ಜ್ ಮಾಡಿಕೊಳ್ಳಿ ಸಫಲತೆ ನಾನು ಶ್ರೇಷ್ಠ ಬ್ರಾಹ್ಮಣ ಆತ್ಮನ ಜನ್ಮ ಸಿದ್ಧ ಅಧಿಕಾರವಾಗಿದೆ Om shanti